ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಈ ಹ್ಯಾಂಡ್ ಟವಲನ್ನು ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಮತ್ತೆರಡು ಚಾನಲ್ ಅವನಿ ಹಾಬೀಸ್ ಮಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡಿ ಬಿಡೋಣ. ಬನ್ನಿ ಫ್ರೆಂಡ್ಸ್, ಹ್ಯಾಂಡ್ ಟವಲ್ ಇರುತ್ತೆ, ಬಟ್ ನಮ್ಮ ಸಿಂಕಿನ ಪಕ್ಕ ರಿಂಗ್ ಇರೋದಿಲ್ಲ. ಹ್ಯಾಂಡ್ ಟವಲನ್ನು ಹೀಗೆ ನೇತು ಹಾಕಲಿಕ್ಕೆ, ಅಂದರೆ ಅದನ್ನು ಇಟ್ಟು ನಾವು ಯೂಸ್ ಮಾಡಲಿಕ್ಕೆ ರಿಂಗ್ ಇರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಹೇಗೆ ಇದನ್ನು ಯೂಸ್ ಮಾಡಬೇಕು, ಸಿಂಕಿನ ಪಕ್ಕ ಇಟ್ಟು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನಾವು ಈ ರೀತಿ ಹ್ಯಾಂಡ್ ಟವಲನ್ನು ಯೂಸ್ ಮಾಡೋದು ಬೇರೆ, ಮತ್ತು ಇಲ್ಲ ನಾರ್ಮಲ್ ಕಾಟನ್ ಬಟ್ಟೆ ಆ ರೀತಿ ಏನಾದ್ರು ಹಾಕಿ ಕೈ ಒರೆಸಲಿಕ್ಕೆ ಮಾಡೋದು ಮೆಥಡು ಇನ್ನೊಂಥರ. ಇದು ನಾನು ಇವತ್ತು ಸಿಂಪಲ್ಲಾಗಿ ಈ ರೀತಿ ಹ್ಯಾಂಡ್ ಟವಲನ್ನು ತಗೊಬಂದುಬಿಟ್ಟಿರ್ತೀವಿ, ಯೂಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ಬರೀ ಅಲ್ಲೊಂದು ಹುಕ್ ಥರ ಇರುತ್ತೆ, ನಮಗೆ ಇದನ್ನು ನೇತು ಹಾಕ್ಲಿಕ್ಕೂ ಕೂಡ ಬರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಏನು ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ನಾವು ಇನ್ನೊಂದು ಮಾಡ್ಕೊಬೋದು, ನಾರ್ಮಲ್ ಚೂಡಿಗೆ ಎಲ್ಲ ಲಾಡಿ ಹೊಲ್ದಿರ್ತೀವಲ್ಲ, ಆ ಲಾಡಿಯನ್ನು ತೊಗೊಂಬಂದು ಈ ಟವಲ್ಲಿಗೆ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ರೆ ಆ ಹುಕ್ಕಿಗೆ ಇದನ್ನು ನೇತು ಹಾಕ್ಬೋದು. ಇಷ್ಟೇ ಮಾಡಿದ್ರೆ ಅಷ್ಟು ಗ್ರ್ಯಾಂಡಾಗಿ ಅನ್ಸೋದಿಲ್ಲ, ಅದಕ್ಕಾಗಿ ಏನಾದ್ರೂ ಒಂದು ಸ್ಪೆಷಲ್ಲಾಗಿ ಮಾಡಬೇಕಲ್ವ, ನಾವೇ ಮಾಡ್ತಿದ್ದೀವಿ ಅಂತಂದಾಗ ಜಸ್ಟ್ ಇಷ್ಟೇ ಮಾಡಿಟ್ರೆ ಏನು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅದಕ್ಕಾಗಿ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಇಷ್ಟು ದೊಡ್ಡ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಉಳಿದಿರೋ ಬಟ್ಟೆಯನ್ನು, ಇಷ್ಟೇ ಅಳತೆ ಅಷ್ಟೇ ಅಳತೆ ಅಂತೇನು ಬೇಡ, ನಾರ್ಮಲಾಗಿ ಒಂದು ಸಣ್ಣ ಬಟ್ಟೆಯನ್ನು ತಗೊಳ್ಳಿ. ಈಗ ಹೀಗೆ ಸಣ್ಣದಾಗಿ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೋತೀನಿ. ಈ ಕಡೆ ಒಂದು, ಈ ಕಡೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಆ ಕಡೆ ಈ ಕಡೆ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತೀನಿ, ನಿಮಗೆ ಯಾವ ಅಳತೆ ಬೇಕು ಅಂತ ನೋಡ್ಕೊಂಡು ತೊಗೊಳ್ಳಿ. ನಾವು ಒಂದು ಅಂದಾಜಲ್ಲಿ ಇಷ್ಟು ಅಂತ ತೊಗೊಂಡಿದ್ದೀನಿ. ಇಲ್ಲ ನಾವು ಹೀಗೆ ಫೋಲ್ಡ್ ಮಾಡ್ತೀವಲ್ಲ, ಜಸ್ಟ್ ನೋಡಿ ಹೀಗೆ ಒಂದು ಫೋಲ್ಡು, ಅದರ ಮೇಲ್ಗಡೆ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಫೋಲ್ಡು. ಇಲ್ಲ ಅಂತಂದರೆ ನಾವು ಈ ರೀತಿ ಫೋಲ್ಡ್ ಆದಮೇಲೆ ಬಟ್ಟೆಯನ್ನು ತೊಗೊಬೋದು. ನಾನೀಗ ಏನು ಮಾಡಿದೆ ಅಂತಂದರೆ ಇಲ್ಲಿ ಜಸ್ಟ್ ಈ ರೀತಿಯಾಗಿ ಇಟ್ಕೊಂಡೆ, ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಫಸ್ಟು ನಾವೇನು ಮಾಡೋಣ ಅಂತಂದರೆ ಇದನ್ನು ಎರಡು ಪೀಸಾಗಿ ಕಟ್ ಮಾಡ್ಕೊಳ್ಳೋಣ, ಆವಾಗ ನಮಗೆ ಸ್ಟಿಚ್ ಮಾಡಲಿಕ್ಕೆ ಈಸಿಯಾಗಿ ಆಗತ್ತೆ. ಇಲ್ಲಿ ಹೀಗೆ ಕಟ್ ಮಾಡ್ಕೊಬೇಕು. ನಾವು ಒಂದು ಸೈಡನ್ನು ಹೀಗೆ ಇಟ್ಕೊಂಡು ಕೊನೆಗೆ ಇನ್ನೊಂದು ಸೈಡನ್ನು ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಆ ಕಡೆ ಒಂದು ಬಟ್ಟೆ, ಈ ಕಡೆ ಒಂದು ಬಟ್ಟೆಯನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಲಾಡಿಯನ್ನು ಹೊಲ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಇಷ್ಟು ಉದ್ದಕ್ಕೆ ಒಂದು 4-5 ಇಂಚು ಕಟ್ ಮಾಡ್ಕೊಳ್ಳಿ. ಈಗ ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಸ್ಟಿಚ್ ಮಾಡ್ಕೊಂಬರ್ತೀನಿ. ನೋಡಿ, ಈ ಕಡೆ ಈ ಕಡೆ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಈ ಹೀಗೆ ಒಳಗಡೆ ಇಷ್ಟನ್ನು ಹಾಕಬೇಕು. ಇಷ್ಟನ್ನು ಹಾಕಿ ಈ ಲಾಡಿ ಏನಿದೆಯಲ್ಲ, ಲಾಡಿ ಹೊಲ್ಕೊಂಡಿದ್ವಲ್ಲ, ಅದನ್ನು ಹೀಗೆ ಬರೋ ರೀತಿಯಲ್ಲಿ ಇಟ್ಟು ಮೇಲ್ಗಡೆ ಎರಡು ಸ್ಟಿಚ್ಚನ್ನು ಮಾಡಬೇಕು. ಇದಕ್ಕೆ ಒಂಚೂರು ಹಿಂಗೆ ರಬ್ ಮಾಡಿ ಇಲ್ಲಿಂದ ಇಲ್ಲಿಗೆ ಚೆನ್ನಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಮಾಡ್ಕೊಂಡು ಬರ್ತೀನಿ. ನೋಡಿ, ಲಾಡಿಯನ್ನು ಸ್ಟಿಚ್ ಮಾಡ್ಕೊಂಡಾಯಿತು. ಹೀಗೆ ಆ ಹುಕ್ಕಿಗೆ ನೇತು ಹಾಕ್ಕೊಂಡ್ರೆ ರೆಡಿ ಆಗಿಬಿಡ್ತು.
ಸುಮ್ಮನೆ ನಾವು ಇದನ್ನು ಇಲ್ಲೆಲ್ಲೋ ಒಂದು ಚೂರು ಲಾಡಿಯನ್ನು ಹಚ್ಚಿ ಇಲ್ಲ ಏನೋ ಒಂದು ಮಾಡಿ ಹೀಗೆ ಇಡೋದಕ್ಕಿಂತ, ಇಲ್ಲ ರಿಂಗ್ ಇಲ್ಲ ಅಂತ ಬೇಜಾರು ಮಾಡಿಕೊಂಡು ಒದ್ದಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದೇ ರೀತಿಯಲ್ಲಿ ಬೇರೆ ಬಟ್ಟೆಯಲ್ಲೂ ಕೂಡ ಬೇರೆ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಬೋದು. ನಾನು ನೆಕ್ಸ್ಟ್ ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.